ಯಾ, ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ನಾವು ಕೇಳಿದೀವಿ, ಅದು ಇಲ್ಲ ಅಂತ ಹೇಳೋದು ತಪ್ಪಾಗ್ಬೋದು. ಆದರೆ ನಾನು ಆಗಲೇ ಹೇಳ್ದಂಗೆ ನಂದು ಏನಿದ್ರು ನೇರ ನುಡಿ, ಸೊ ನಾನು ಯಾವತ್ತೂ ಮುಚ್ಚಿಟ್ಕೊಂಡೆ ಅಂತೂ ಖಂಡಿತ ಏನು ಮಾತಾಡಲ್ಲ. ಸೊ ನನ್ನ ಅನುಭವದಲ್ಲಿ ನನಗೆ ಯಾವತ್ತೂ ಕೆಟ್ಟ ಅನುಭವ ಆಗಲಿಲ್ಲ. ಅಂದರೆ ಯಾರೋ ಬರೋದು, ಈ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಎಲ್ಲರೂ ಕೇಳಿದ್ದೀವಿ, ಅದ್ರ ಬಗ್ಗೆ ಓಪನ್ ಆಗಿ ಮಾಡಿ, ನನಗೆ ಯಾವತ್ತೂ ಅಷ್ಟು ವರ್ಷದಲ್ಲಿ ಆ ಯಂಗರ್ ಡೇಸ್ನಲ್ಲೂ ಒಂದು ದಿನವೂ ಯಾರೂ ಆ ಥರದ ಒಂದು ಮಾತು ಆಡಲಿಲ್ಲ. ಯಾಕೆ ಅಂದರೆ ಬಹುಶಃ ನಾನು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ, ನಾನು ಯಾವತ್ತೂ ಯಾರಿಗೂ ಅವಕಾಶ ಕೇಳ್ಕೊಂಡು ಹೋಗಲಿಲ್ಲ. ನನಗೆ ಬಂದ ಅವಕಾಶಗಳು ಅದು ಇಷ್ಟ ಆದರೆ ಮಾತ್ರ ಮಾಡ್ತಿದ್ದೆ. ನನಗೆ ನಾನು ಡೆಸ್ಪರೇಟ್ ಆಗಿರಲಿಲ್ಲ. ಸಿ, ಏನಾಗುತ್ತೆ, ಕೆಲವ್ರಿಗೆ ನಾವಿಲ್ಲಿ ಬಂದು ಸಾಧಿಸಲೇಬೇಕು, ನಮಗೆ ವಿಧಿ ಇಲ್ಲ ಅಂದಾಗ ಪೀಪಲ್ಲು ಟೇಕ್ ಅಡ್ವಾಂಟೇಜ್, ಅಂದರೆ ಅವರು ಯೋಚನೆ ಮಾಡ್ತಾರೆ ಓ ಇವಳಿಗೆ ಬೇಕು, ಅದರಿಂದ ನಾವು ಅಡ್ವಾಂಟೇಜ್ ತೊಗೊಳ್ಳ ಅಂತ. ಬಟ್ ಆ ಥರ ನಾನು ಯಾವತ್ತೂ ಡೆಸ್ಪರೇಟ್ ಆಗಿರಲಿಲ್ಲ. ಸೊ ನನ್ನ ಪ್ರಿನ್ಸಿಪಲ್ಸ್ ಬಿಟ್ಟು ನಾನು ಯಾವತ್ತೂ ಹೋಗ್ತಿರಲಿಲ್ಲ. ಅದರಿಂದ ನನಗೆ ಯಾವತ್ತೂ ಯಾರೂ ಒಂದು ಸಲವೂ ಆ ಥರದ, ಅಫ್ಕೋರ್ಸ್ ಅದು ಆಗಿದ್ದಿದ್ರೆ ಅದು ಕಥೆನೇ ಬೇರೆ ಇರ್ತಿತ್ತು, ನಾನು ಅದನ್ನ ಹ್ಯಾಂಡ್ ಮಾಡ್ತಿದ್ದ ರೀತಿನೇ ಬೇರೆ ಇರ್ತಿತ್ತು. ಬಟ್ ಯಾರೂ ಆ ಥರ ಆಫರ್ ಮಾಡಲಿಲ್ಲ, ಯಾರೂ ಬಂದು ಒಂದು ಕೆಟ್ಟ ಮಾತಾಡೋದಾಗಲಿ. ಪ್ರಾಬಬ್ಲಿ ನನ್ನ ಇದು ಹಾಗೆ, ಅಂದರೆ ನನ್ನ ನೇಚರು ಹಾಗೆ ಇತ್ತು. ಆವಾಗ ಶೂಟಿಂಗಲ್ಲೂ ಅಷ್ಟೇ, ನಾನು ನನ್ನ ಕೆಲಸ ಆಯಿತು ಅಂದರೆ ನಾನು ಒಂದು ಬುಕ್ ಹಿಡ್ಕೊಂಡು ಕೂತಿರ್ತಿದ್ದೆ. ಅಫ್ಕೋರ್ಸ್ ಕೆಲವ್ರ ಜೊತೆ ಆಗಲೇ ಹೇಳಿದ್ನಲ್ಲ ರಮೇಶ್ ಅವರು, ಆ ಥರ ಒಂದಿಷ್ಟು ಕ್ರಾಸ್ವರ್ಡ್ ಮಾಡೋದು, ಅದು ಬಿಟ್ಟರೆ ಕೆಲವು ಸೆಟ್ಗಳಂತೂ ನನ್ನ ಪಾಡಿಗೆ ನಾನು ಕೂತಿರ್ತಿದ್ದೆ. ನನ್ನ ಬುಕ್ಸು ಯಾವಾಗಲೂ ಒಂದು ಮ್ಯಾಗ್ಝಿನ್ನು ಬುಕ್ಸು ಏನಾದ್ರು ಕ್ಯಾರಿ ಮಾಡಿರ್ತಿದ್ದೆ. ಸೊ ನಾನು ಶಾರ್ಟ್ ಇಲ್ಲಾಂದ್ರೆ ನನ್ನಷ್ಟಕ್ಕೆ ನಾನು, ಆಮೇಲೆ ಬೇರೆ ಎಲ್ಲೋ ಪಾರ್ಟಿಗೆ ಹೋಗೋದೆಲ್ಲ ಯಾವತ್ತೂ ಮಾಡಿದೋಳು ಅಲ್ಲ. ಸೊ ಮೇ ಬಿ ಹಾಗೆಲ್ಲ ಹೋಗಿದ್ರೆ ಏನಾದ್ರೂ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತೋ ನನಗೆ ಗೊತ್ತಿಲ್ಲ. ಬಟ್ ಯಾ, ನಾನು ಆ ವಿಷಯದಲ್ಲೂ ಲಕ್ಕಿ ಅಂತಲೇ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ಆ ಥರದ ಅವಕಾಶ ಹಾಗೇನಾದ್ರು ಯಾರಾದರೂ ಕೇಳಿ ಬಂದಿದ್ದರೆ ನಾನು ಅದು ಸರಿಯಾಗಿ ಪಾಠ ಕಲಿಸ್ತಾನೆ ಇದ್ದೆ. ಆ್ಯಂಡ್ ಎಷ್ಟೋ ಸಣ್ಣ ಸಣ್ಣ ಹೆಣ್ಮಕ್ಳು ಅವಾಗ ಬಂದಾಗ ನಾನು ಅವ್ರಿಗೆ ಒಂದೇ ಹೇಳ್ತಾ ಇದ್ದೆ, ಫಸ್ಟು ಎಜುಕೇಷನ್ನು ಅದು ಮುಗಿಸ್ಕೊಳ್ಳಿ. ಫಸ್ಟ್ ನಿಮಗೆ ಅದೊಂದು ಬ್ಯಾಕ್ಗ್ರೌಂಡ್ ಇರಲೇಬೇಕು, ಯಾರು ನಿಮ್ಮಿಂದ ಆ ಎಜುಕೇಷನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಅತೀ ಚಿಕ್ಕ ವಯಸ್ಸಿನಲ್ಲೇ ಇದ್ರ ಆಸೆಗೆ ಬರಬೇಡಿ. ಒಂದು ಬ್ಯಾಕ್ಗ್ರೌಂಡ್, ಒಂದು ಇದು ನಿಮ್ಮ ಜೊತೆ ಇರಬೇಕು, ಒಂದು ಆಸ್ತಿ ಅಂತ ಹೇಳ್ಬೋದು ಎಜುಕೇಷನ್ನು, ಅದಿರಬೇಕು. ಆ್ಯಂಡ್ ಡೆಸ್ಪರೇಟ್ ಆಗಬೇಡಿ. ಸೊ ನೀವು ಸ್ಟ್ರಾಂಗ್ ಆಗಿದ್ದರೆ ಯಾರೂ ಅಡ್ವಾಂಟೇಜ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಏನೇ ಹೇಳ್ಬೋದು ನಾವು ಇವತ್ತು, ಓ ಅವ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ. ಬಟ್ ನಾವು ಸ್ಟ್ರಾಂಗ್ ಆಗಿದ್ದರೆ ಯಾರೇ ಆಗಲಿ ನಮ್ಮ ಮೇಲೆ ಅಡ್ವಾಂಟೇಜ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಅವತ್ತು ನಾನು ಇದೇ ಮಾತು ಹೇಳ್ತಿದ್ದೆ, ಈಗಲೂ ಯಂಗರ್ ಜನ್ರೇಷನ್ಗೂ ಅದೇ ಹೇಳ್ತೀನಿ. ಬಿಕಾಸ್ ಈ ಕ್ಯಾಸ್ಟಿಂಗ್ ಕೌಚ್ ಇರ್ಬೋದು, ಇದು ಬರೀ ಸಿನಿಮಾ ರಂಗದಲ್ಲಲ್ಲ, ಎಲ್ಲ ಕಡೆಯೂ ಇದೆ. ಒಂದು ಐ ಟಿ ಕಂಪ್ನಿಯಿಂದ ಹಿಡಿದು ಎಲ್ಲ ಕಡೆಯೂ ನಡೆಯುವಂಥದ್ದು. ಆಮಿಷ ತೋರಿಸ್ತಾರೆ ಹೈಯರ್ ಪೊಸಿಷನಲ್ಲಿರೋರು, ನೀ ನಂಗೆ ಈ ಫೇವರ್ ಮಾಡು, ನಾನು ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂತಲೋ ಮತ್ತೇನೋ ಒಂದು ಇದ್ದೇ ಇರುತ್ತೆ. ಆಗ ನಾವು ಯೋಚನೆ ಮಾಡಬೇಕಾಗಿರೋದು ನಮಗೆ ಯಾವುದು ಮುಖ್ಯ ಅನ್ನೋದು. ಸೊ ನಮಗೆ ಯಾ ನನಗೆ ಇದೇ ಮುಖ್ಯ ಅಂದರೆ ಹೋಗಲಿ, ಆ ದಾರಿಲಿ, ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಯಾರೂ ಫೋರ್ಸ್ಫುಲ್ಲಾಗಿ ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ವಿಷಯದಲ್ಲಿ ನಾನು ಚಿತ್ರರಂಗದಲ್ಲಿ ಅಷ್ಟು ವರ್ಷ ಇದ್ರು, ಇನ್ಫ್ಯಾಕ್ಟ್ ಎಷ್ಟೋ ಸಲ ಅವಾಗೆಲ್ಲ ಪ್ರೆಸ್ನಲ್ಲಿ ಕೇಳೋರು, ಅದು ಹಿಂಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನೀವು ಈ ಸಿನಿಮಾ ರಂಗ ಅಂತಲ್ಲ. ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತಲ್ಲ, ಅದು ನಮ್ಮ ನಮ್ಮ ಸ್ಟ್ರೆಂತ್ ಅಷ್ಟೇ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇದ್ದಾಗಂತೂ ಖಂಡಿತ ಯಾರು ಅಡ್ವಾಂಟೇಜ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಸ್ಟ್ರಾಂಗ್ ಅಂತಲೇ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು. ಯಾವುದೇ ಪರಿಸ್ಥಿತಿಲಾದರೂ ನೀವು ಸ್ಟ್ರಾಂಗ್ ಆಗಿದ್ದರೆ 100% ಯಾರೂ ಅಡ್ವಾಂಟೇಜ್ ತೊಗೊಳಲ್ಲ. ಸೊ ಹೇಳ್ತಾರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಉಗುರು ಅಂತ, ಹಾಗೇ ಇರಿ.